ನನ್ನ ಆತ್ಮೀಯರಿಗೆ ವಂದನೆಗಳು. ಜಗತ್ತಿನ ಅಪರೂಪದ ಮಗು ಕರ್ನಾಟಕ ರಾಜ್ಯದಲ್ಲಿ ಜನನವಾಗಿತ್ತು. ಪ್ರಪಂಚದಲ್ಲಿಯೇ ಅಪರೂಪದಲ್ಲಿ ಅಪರೂಪ ಎನಿಸಿದಂತಹ ಮಗುವೊಂದು ರಾಜ್ಯದಲ್ಲಿ ಜನಿಸಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಡರಾತ್ರಿ ಅಪರೂಪದ ಮಗು ಜನಿಸಿದೆ. ವೈಜ್ಞಾನಿಕವಾಗಿ ಈ ಮಗುವನ್ನು ಸೆರೆನೋಮೇಲಿಯಾ ಮತ್ಸ್ಯರೂಪದ ಶಿಶು ಎಂದು ಹೇಳಲಾಗುತ್ತದೆ. ಬೆಳವಣಿಗೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನಿಸಿದೆ. ಎರಡು ಕಾಲು ಜೊತೆಗೂಡಿ ಒಂದೇ ಆಕಾರದಲ್ಲಿ ಜನಿಸಿರುವ ಈ ಮಗು ಪ್ರಪಂಚದಲ್ಲಿ ತೀರಾ ವಿರಳವಾಗಿರುತ್ತವೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ರೀತಿಯ ಅಪರೂಪದ ಮಗು ಹುಟ್ಟಿದ್ದನ್ನು ಕಂಡಂತಹ ವೈದ್ಯರು, ಸಿಬ್ಬಂದಿ ಹಾಗೂ ಪಾಲಕರು ಕೂಡ ದಿಗ್ಭ್ರಮೆಗೊಂಡಿದ್ದಾರೆ. ಇಲ್ಲಿ ಜನಿಸಿದ ಮಗು ಜನಿಸಿದ 3 ಗಂಟೆಯೊಳಗೆ ಸಾವನ್ನಪ್ಪಿದ್ದು, ಮಗುವಿನ ಅಂತ್ಯ ಸಂಸ್ಕಾರವನ್ನು ಪಾಲಕರು ರಾತ್ರಿಯೇ ನೆರವೇರಿಸಿದ್ದಾರೆ ಎನ್ನಲಾಗಿದೆ. ಈ ಆಕೃತಿಯ ಶಿಶುಗಳು ಬದುಕುವುದು ತುಂಬ ಕಷ್ಟ ಸಾಧ್ಯ ಎಂದು ಹೇಳಲಾಗುತ್ತೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.